ओम क्षुप्पिपासामलां ज्येष्ठामलक्ष्मे नाशयाम्यहम् अभूतिम समृद्धिं च सर्वान् निर्णत मे गृहात् श्री गुरुभ्यो नमः हरि ओम। ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸಿಕ ಭವಿಷ್ಯ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಶುಭ ಫಲ ಏನು, ಅಶುಭ ಫಲ ಏನು, ಪರಿಹಾರವೇನು, ಹಾಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವಂತಹ ಒಂದು ವಿಸ್ತೃತ ಮಾಹಿತಿಯನ್ನು ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯದ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ವೀಕ್ಷಕರೇ, ಮಾಸಿಕ ಭವಿಷ್ಯವನ್ನು ನಾನು ಯಾಕೆ ಒಂದು ಬೋರ್ಡ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅಭ್ಯಾಸ ಆಗಬೇಕು. ನಿಮಗೆಲ್ಲ ಗೊತ್ತೇ ಇದೆ, ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನಲ್ ಮುಖಾಂತರ ಅಸ್ಟ್ರಾಲಜಿ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೇವೆ. ಅಸ್ಟ್ರಾಲಜಿ ಕ್ಲಾಸಸ್ಸಲ್ಲಿ ಹಲವಾರು ವೀಕ್ಷಕರು ಅದನ್ನು ಕಲಿತಾ ಇದ್ದೀರಾ. ಯಾವುದೇ ದುಡ್ಡಿನ ಒಂದು ಅಪೇಕ್ಷೆ ಇಲ್ಲದೆ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಅಸ್ಟ್ರಾಲಜಿ ಕ್ಲಾಸಸ್ ಮಾಡಬೇಕಂತ ನಾನು ಶುರು ಮಾಡಿ ಮಾಡ್ತಾ ಇದ್ದೀನಿ. ಸುಮಾರು ಜನ ಅದರ ಫಲವನ್ನು ಹೊಂದಿದ್ದಾರೆ. ಗ್ರೂಪಲ್ಲಿ 1,000ಕ್ಕಿಂತ ಹೆಚ್ಚಿನ ಮಂದಿ ಗ್ರೂಪಲ್ಲಿ ಆ್ಯಡ್ ಆಗಿದ್ದೀರಾ. ಹಾಗೆ ಈ ಪ್ರತಿ ಮಾಸ ನಾನು ತಿಳಿಸುವಂಥ ಭವಿಷ್ಯ ನಿಮಗೆ ಅನಾಲಿಸಿಸ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟಾಗಿ ಉಪಯೋಗ ಆಗುತ್ತೆ. ಹಾಗಿದ್ದಾಗ ನಾವು ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡೋದಾದರೆ, ಮೊದಲನೇದಾಗಿ ನಾನು ನಿಮಗಿಲ್ಲಿ ಗ್ರಹಗಳ ಪರಿಚಯವನ್ನು ಮಾಡಿಸ್ಕೊಡ್ತೇನೆ. ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಅಂದ್ಕೊಂಡ್ರೆ, ನಾವು ವೃಷಭದಲ್ಲಿ ಶುಕ್ರನ ಮನೆಯಲ್ಲಿ ರಾಹು ಇರತಕ್ಕಂಥದ್ದು, ಶುಕ್ರ ಸಿಂಹರಾಶಿಯಲ್ಲಿ ಸೂರ್ಯನ ಮನೆಯಲ್ಲಿ ಇರತಕ್ಕಂಥದ್ದು, ರವಿ ಕನ್ಯಾ ರಾಶಿಯಲ್ಲಿ, ಬುಧ ತುಲಾರಾಶಿಯಲ್ಲಿ, ಕೇತು ವೃಶ್ಚಿಕ ರಾಶಿಯಲ್ಲಿ, ಗುರು ಧನುರಾಶಿಯಲ್ಲಿ, ಶನಿ ಮಕರ ರಾಶಿಯಲ್ಲಿ, ಕುಜ ಮೀನ ರಾಶಿಯಲ್ಲಿ. ಇಲ್ಲೇನಾಗುತ್ತೆ, ಕುಜನಿಗೆ ಇದು ಮಿತ್ರಸ್ಥಾನ, ಶನಿಗೆ ಇದು ಸ್ವಂತ ಮನೆ, ಗುರುಗೆ ಇದು ಸ್ವಂತ ಮನೆ. ಇನ್ನು 4ನೇ ತಾರೀಕು ಅಕ್ಟೋಬರ್ 4ನೇ ತಾರೀಕು ಕುಜ ಬಂದು ಮೀನರಾಶಿಗೆ ಪ್ರವೇಶವಾಗ್ತಾರೆ, ಇಲ್ಲಿಂದ ಇಲ್ಲಿಗೆ ಪ್ರವೇಶವಾಗ್ತಾರೆ ಅಂದರೆ ವಕ್ರಿಯಲ್ಲಿ. ಇನ್ನು ಬುಧಗ್ರಹ 13ನೇ ತಾರೀಕು ವಕ್ರವನ್ನು ಆರಂಭ ಮಾಡುತ್ತೆ, ಈ ಮನೆಯಿಂದ ಈ ಮನೆಗೆ ದೃಷ್ಟಿ ಹಾಕುತ್ತೆ. ಕೇವಲ 20 ದಿನ ಮಾತ್ರ ದೃಷ್ಟಿ ಹಾಕುತ್ತೆ, ಅದನ್ನು ಬರೆದಿದ್ದೀನಿ ಇಲ್ಲಿ ನಿಮಗೆ ಅಭ್ಯಾಸ ಆಗಲಿ ಅಂತ. ಇನ್ನು 17ನೇ ತಾರೀಕು ರವಿ ಕನ್ಯಾರಾಶಿಯಿಂದ ತುಲಾರಾಶಿಗೆ ಹೋಗ್ತಾರೆ, ಅದು ನೀಚ ಸ್ಥಾನ ಆಗುತ್ತೆ. 23ನೇ ತಾರೀಕು ಶುಕ್ರ ಬಂದು ಸಿಂಹರಾಶಿಯಿಂದ ಕನ್ಯಾರಾಶಿಗೆ ಬರ್ತಾರೆ. ಇವತ್ತು ನಾವು ನೋಡಲಿಕ್ಕೆ ಹೊರಟಿರ್ತಕ್ಕಂಥ ರಾಶಿ ಯಾವುದು ಅಂತಂದರೆ ಅದು ವೃಶ್ಚಿಕ ರಾಶಿ. ಕಾಲಪುರುಷನ ತತ್ವದಂತೆ ವೃಶ್ಚಿಕ ರಾಶಿ ಬಂದು ಈ ಮನೆ ಆಗುತ್ತೆ. ಈ ಮೊದಲಿಗೆ ನಿಮಗೆ ಸ್ವಲ್ಪ ವಿವರಗಳನ್ನು ತಿಳಿಸ್ತೀನಿ ನೋಡಿ. ವೃಶ್ಚಿಕ ರಾಶಿ ಅಂದರೆ ಈ ರಾಶಿ ಬಂದು ಶರೀರ ಸ್ಥಾನ, ಎರಡನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ, ಪ್ರಾರಂಭಿಕ ವಿದ್ಯೆ ಸ್ಥಾನ ಅಂದರೆ ಅಪ್ ಟು SSLCವರೆಗೂ, ಮತ್ತು ವಾಕ್ಸ್ಥಾನ, ಮೂರನೇದು ಧೈರ್ಯ ಶೌರ್ಯ ಸಾಹಸ ಸ್ಥಾನ, 4ನೇದು ಮಾತೃಸ್ಥಾನ ಸುಖಸ್ಥಾನ, 5ನೇದು ಪೂರ್ವ ಪುಣ್ಯಸ್ಥಾನ ಸಂತಾನ ಸ್ಥಾನ, 6ನೇದು ರೋಗಸ್ಥಾನ, 7ನೇದು ಕಳತ್ರ ಸ್ಥಾನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, 8ನೇದು ಅದೃಷ್ಟ ಮತ್ತು ಆಯುಷ್ಯ ಸ್ಥಾನ, 9ನೇದು ಭಾಗ್ಯಸ್ಥಾನ, 10ನೇದು ಕರ್ಮಸ್ಥಾನ, 11ನೇದು ಲಾಭಸ್ಥಾನ, 12ನೇದು ನಷ್ಟಸ್ಥಾನ. ಇದನ್ನು ಈಗಾಗಲೇ ನಾನು ಹೇಳಿಕೊಟ್ಟಿದ್ದೀನಿ, ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಹಲವಾರು ಸ್ಟೇಜಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಮರೆತು ಹೋಗ್ತಾ ಇರ್ತೀವಿ, ಮರಿಬಾರದು ಅನ್ನೋ ಉದ್ದೇಶಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಹಾಗಾದರೆ ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ ಹೇಗಿರ್ತಕ್ಕಂಥದ್ದು ಅಂತ ನಾವು ನೋಡಬೇಕಾದ್ರೆ, ರಾಶಿಯಲ್ಲಿ ಕೇತು ಇರೋದ್ರಿಂದ ಕುಜ ಮತ್ತು ಕೇತು ಇಬ್ಬರು ಅಪೋಸಿಟ್, ಕುಜವತ್ ಕೇತು ಅಂತೊಂದು ದೋಷ ಕೂಡ ಬರುತ್ತೆ, ನಿಮ್ಗೆ ಗೊತ್ತೇ ಇದೆ. ಇನ್ನು 18 ತಿಂಗಳು ಇಲ್ಲೇ ಇರ್ತಾರೆ. ಹಾಗಾಗಿ ಕುಜನಿಗೆ ಅಥವಾ ವೃಶ್ಚಿಕ ರಾಶಿಗೆ ಕೇತುವಿನಿಂದ ಹೆಚ್ಚಿನ ಅನುಕೂಲಗಳು ಇಲ್ಲ, ಅನಾನುಕೂಲಗಳೇ ಹೊರತು ಅನುಕೂಲಗಳಿಲ್ಲ. ಏನು ಅನುಕೂಲ ಅಂತಂತಂದರೆ, ದೈವಿಕ ಭಕ್ತಿ ಜಾಸ್ತಿ ಆಗುತ್ತೆ, ದೇವರ ಬಗ್ಗೆ ಚಿಂತನೆ ಜಾಸ್ತಿ ಮಾಡ್ತೀರಾ, ಆಧ್ಯಾತ್ಮ ಲೋಕದಲ್ಲಿ ನೀವು ಇರ್ತೀರಾ, ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಈ ದೇವಸ್ಥಾನ ಪೂಜೆ ಇದರ ಸಂಬಂಧಪಟ್ಟಂಥ ಜ್ಞಾನ ಹೆಚ್ಚು ಬರುತ್ತೆ ಹೊರತು ಅದಲ್ಲದೆ ಕೇತುವಿನಿಂದ ಯಾವುದೋ ಅನುಗ್ರಹ ನಿಮಗೆ ಸೇರಿರಲಿಲ್ಲ. ಜೊತೆಗೆ ನಿಮ್ಮ ಶರೀರದ ಮೇಲೆ ಹೆಚ್ಚು ನೀವು ಗಮನ ಕೊಡೋದಿಲ್ಲ. ಹಾಗಾಗಿ ಕೇತುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಅಕ್ಟೋಬರ್ ತಿಂಗಳು ಮಾತ್ರವಲ್ಲದೆ 18 ತಿಂಗಳು ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿ ವ್ರತ ಇದೆ ಅಲ್ವಾ, ಆ ಗಣಪತಿಯ ಒಂದು ಧ್ಯಾನವನ್ನು ಮಾಡುವಂಥದ್ದು, ಸ್ಮರಣೆಯನ್ನು ಮಾಡುವಂಥದ್ದು, ಅರ್ಚನೆಯನ್ನು, ಅಭಿಷೇಕವನ್ನು, ಪೂಜೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. 18 ತಿಂಗಳಲ್ಲಿ 18 ಬಾರಿ ನಿಮಗೆ ಸಂಕಷ್ಟ ಚತುರ್ಥಿ ವ್ರತ ಬರುತ್ತೆ, ಸಂಕಷ್ಟಹರ ಗಣಪತಿ ವ್ರತ, ಅದನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು.
ಇನ್ನು ಲಗ್ನದಿಂದ ಅಥವಾ ರಾಶಿಯಿಂದ ವೃಶ್ಚಿಕ ರಾಶಿಯಿಂದ ಎರಡನೇ ಮನೆಯನ್ನು ತಗೊಂಡಾಗ ಗುರು ಬಂದು ಧನಸ್ಥಾನ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಒಳ್ಳೆ ದುಡ್ಡಿನ ಸೌಕರ್ಯಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ, ಸಾಲಬಾಧೆಯಿಂದ ಮುಕ್ತರಾಗ್ತೀರ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂ ಇರುತ್ತೆ, ಕುಟುಂಬದಲ್ಲಿ ಬಲವಾದಂಥ ಸ್ಥಾನವನ್ನು ಪಡಿತೀರ. ನಿಮ್ಮ ಮಾತು ವಾಕ್ಸ್ಥಾನ ಅಂತ ಕೂಡ ಕರಿತೀವಿ, ನಿಮ್ಮ ಮಾತಿನಿಂದ ಹಣದ ಸಂಪಾದನೆ, ಮಾತಿಗೆ ಗೌರವ ಹೆಚ್ಚಾಗುತ್ತೆ. ಇನ್ನು ಅಪ್ ಟು SSLC ಓದುವಂಥವ್ರಿಗೆಲ್ಲ ಅಕ್ಟೋಬರ್ ತಿಂಗಳಲ್ಲಿ ಭಾಳ ಅದ್ಭುತವಾದಂಥ ಯೋಗ ಯೋಗ್ಯತೆ ಫಲಗಳು ಸಿಗಬಹುದು. ಇನ್ನು ರಾಶಿಯಿಂದ ಮೂರನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಧೈರ್ಯ ಶೌರ್ಯ ಸಾಹಸ ಸ್ಥಾನ, ನಾಲ್ಕನೇ ಮನೆ ಸುಖ ಮತ್ತು ಮಾತೃಸ್ಥಾನಕ್ಕೂ ಅಧಿಪತಿ ಶನಿನೇ ಆಗ್ತಾರೆ. ಶನಿ ಒಳ್ಳೆ ಜಾಗದಲ್ಲಿರೋದ್ರಿಂದ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತೀರಾ, ಅಥವಾ ಕ್ರೀಡೆಯಲ್ಲೇ ಇರತಕ್ಕಂಥವ್ರಿಗೆ ಸ್ವಲ್ಪ ಬಲ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಶರೀರದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ಕೊಳ್ತೀರಾ, ರೋಗದಿಂದ ಮುಕ್ತರಾಗ್ತೀರಾ, ಈ ಥರದ ಹಲವಾರು ಪ್ಲಸ್ ಪಾಯಿಂಟ್ಸ್ ಆಗುತ್ತೆ. ಆಯುಷ್ ವೃದ್ಧಿ ಆಗುತ್ತೆ, ಶನಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ವೃದ್ಧಿ ಆಗುತ್ತೆ, ಸಕ್ಸಸ್ ಆಗುತ್ತೆ, ಪ್ರಮೋಷನ್ಸು ಸಿಗುತ್ತೆ. ಇನ್ನು ರಾಶಿಯಿಂದ ಐದನೇ ಮನೆಯಲ್ಲಿ ಕುಜ ಬಂದು ಮೀನರಾಶಿಯಲ್ಲಿ ಇರತಕ್ಕಂಥದ್ದು, ಅವರು ನಾಲ್ಕನೇ ತಾರೀಕು ಪ್ರವೇಶವಾದರೂ ಕೂಡ ತಿಂಗಳ ಪೂರ್ತಿ ನಿಮಗೆ ಮೀನರಾಶಿಯಲ್ಲಿ ಇರೋದರಿಂದ ಪಂಚಮ ಸ್ಥಾನ ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ ಅಂತ ಏನು ನಾವು ಹೇಳ್ತೀವಿ ವೃಶ್ಚಿಕ ರಾಶಿಗೆ ಕುಜ, ಆ ಕುಜ ಬಂದು ಐದನೇ ಮನೆಯಲ್ಲಿ ಇದ್ದಾರೆ ಅಂದರೆ ಅದು ಭಾಳ ಪ್ರಬಲವಾದಂಥ ಸ್ಥಾನ, ಪೂರ್ವ ಪುಣ್ಯದ ಅಭಿವೃದ್ಧಿ ನಿಮಗೆ ಆಗುತ್ತೆ, ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ನಿಮಗೆ ಸಕ್ಸಸ್ ಆಗುತ್ತೆ ಲೈಫಲ್ಲಿ. ಜೊತೆಗೇನಪ್ಪ ಅಂತಂದರೆ ಕುಜ ಅಂತಂದರೆ ನಿಮಗೆ ಒಂದು ಯೋಧ ಅಂತ ಹೇಳ್ತೀವಿ, ಅಥವಾ ಒಂದು ಅದ್ಭುತವಾದಂಥ ಶಕ್ತಿ ಸೋಲ್ಜರ್, ನೀವೊಂದು ಆರ್ಮಿಯಲ್ಲಿರ್ತಕ್ಕಂಥ ಸೋಲ್ಜರ್ ಆದರೆ ನಿಮಗೆ ಭಾಳಷ್ಟು ಬಲ ಬರುತ್ತೆ, ಭುಜಬಲ, ಪರಾಕ್ರಮ ಆಗ್ಬೋದು, ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಸ್ಟ್ರಾಂಗ್ ಆಗ್ತೀರಾ. ದೇಶದ ರಕ್ಷಣೆಯನ್ನು ಮಾಡೋದ್ರಲ್ಲಿ ನಿರತರಾದರೆ ಖಂಡಿತವಾಗಲೂ ನಿಮಗೆ ಅದ್ಭುತವಾದಂಥ ಸಕ್ಸಸ್ಸನ್ನು ಕಾಣ್ಬೋದು ವೃಶ್ಚಿಕ ರಾಶಿಯವರು. ಇನ್ನು ITBT ಸಾಫ್ಟ್ವೇರ್ ಉದ್ಯೋಗಗಳಾಗ್ಬೋದು, ವ್ಯಾಪಾರ ವ್ಯವಹಾರ ರಂಗದಲ್ಲಿರ್ತಕ್ಕಂಥವ್ರಾಗ್ಬೋದು, ಅಥವಾ ವ್ಯವಸಾಯಗಳಾಗ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾಡುವಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ಯಾದಿಗಳಾಗ್ಬೋದು, ಎಲ್ಲದರಲ್ಲೂ ಸಕ್ಸಸ್ಸನ್ನು ಕಾಣುವಂಥ ಒಂದು ನೇರವಾದ ದಾರಿ ನಿಮಗೆ ಸಿಗ್ತಕ್ಕಂಥದ್ದು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ. ಇನ್ನು ರಾಶಿಯಿಂದ ಏಳನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಾನು ಹೇಳ್ತೀನಿ ನೋಡಿ, ಈ ಅಕ್ಟೋಬರ್ ತಿಂಗಳು ಮಾತ್ರವಲ್ಲದೆ ವೃಶ್ಚಿಕ ರಾಶಿಯವರಿನ 18 ತಿಂಗಳಲ್ಲಿ ಯಾರಾದರೂ ಮದುವೆ ಆಗೋರಿದ್ದೀರಾ, ಮದುವೆಗೆ ಮುಂಚೆ ರಾಹು ಶಾಂತಿ ಕೇತು ಶಾಂತಿ ಮಾಡಿಕೊಂಡೇ ಮದುವೆ ಮಾಡ್ಕೊಳ್ಳಿ, ಹಾಗೆ ದಯವಿಟ್ಟು ಯಾರೂ ಮದುವೆ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದರೆ ಏಳನೇ ಮನೆ ನಾವು ಕಳತ್ರ ಸ್ಥಾನ, ಕಳತ್ರ ಭಾವ, ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಹೊಸದಾಗಿ ಮದುವೆ ಆಗಂಥವ್ರು ರಾಹುಕೇತು ಶಾಂತಿಗಳನ್ನು ಮಾಡಿಕೊಂಡೇ ಮದುವೆ ಮಾಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ದೋಷ ಇರಲಿ ಇಲ್ಲದೆ ಹೋಗಲಿ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಅದನ್ನೆಲ್ಲ ಮಾಡ್ತಾರೆ ಗುರುಗಳು ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರು ಇರ್ತಾರೆ, ಕೇಳಿದ್ರೆ ಅವರು ಅದನ್ನು ಮಾಡಿಕೊಡ್ತಾರೆ. ಹಾಗಂತ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಡಿ, ಕೇವಲ ಒಂದು 2-3 ಸಾವಿರ ಅಥವಾ ಒಂದು 4-5 ಸಾವಿರ ರೂಪಾಯಿಯಲ್ಲಿ ನಿಮಗೆ ಅದು ಪರಿಹಾರ ಆಗುತ್ತೆ. ಹೆಚ್ಚು ಹಣ ಕೇಳಿದ್ರೆ ಖಂಡಿತವಾಗಲೂ ಅದಕ್ಕೆ ಹೋಗಬೇಡಿ, ಯಾಕೆಂದರೆ ಅಷ್ಟಕ್ಕೆ ಮೇಲೆ ಆಗೋದಿಲ್ಲ ಖರ್ಚು. ಇನ್ನು ವಿವಾಹವಾದ ನಂತರ ಈಗಾಗಲೇ ಮದುವೆ ಆಗಿಬಿಟ್ಟಿದೆ ಗುರುಗಳ, ಏನು ಮಾಡೋದು ಅಂತಂತಂದರೆ ರಾಹು ಮತ್ತು ಕೇತುಗಳ ಜಪವನ್ನು ಮಾಡಿ, ಓಂ ರಾಹವೇ ನಮಃ ಓಂ ಕೇತವೇ ನಮಃ ಜಪ ಮಾಡೋದ್ರಿಂದ ಕೂಡ ವೃಶ್ಚಿಕ ರಾಶಿಯವರಿಗೆ 18 ತಿಂಗಳು ಯೋಗ ಭಾಗ್ಯಗಳು ಸಿಗುತ್ತೆ. ಇನ್ನು ರಾಶಿಯಿಂದ 10ನೇ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು, ಶತ್ರುವಿನ ಮನೆಯಲ್ಲಿ ಶುಕ್ರ ಇದ್ದಾರೆ, 10ನೇ ಮನೆ ಕರ್ಮಸ್ಥಾನ ಅಂತ ಹೇಳ್ತೀವಿ, ಕರ್ಮಾಧಿಪತಿ ಆಗಿರ್ತಕ್ಕಂಥ ರವಿ ಲಾಭದಲ್ಲಿರೋದ್ರಿಂದ 17ನೇ ತಾರೀಕುವರೆಗೂ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ಸು, ಅಭಿವೃದ್ಧಿ, ಹೊಸ ಕೆಲಸ, ಕೆಲಸದಲ್ಲಿ ತುಂಬ ಪ್ರೀತಿಯಿಂದ ನೀವು ಕೆಲಸ ಮಾಡುವಂಥದ್ದು, ಹೆಚ್ಚು ಸ್ಟ್ರೆಸ್ ಆಗದೆ ಇರತಕ್ಕಂಥ ಕೆಲಸಗಳು ನಿಮ್ಗೆ ಅನುಕೂಲ ಆಗುತ್ತೆ. ಆದರೆ 10ನೇ ಮನೆ ಅಧಿಪತಿ ಯಾವಾಗ 17ನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ, ತುಲಾರಾಶಿಗೆ ಬರ್ತಾರೆ, ವೃಶ್ಚಿಕ ರಾಶಿಗೆ ಅದು ನೆಗೆಟಿವ್ ಆಗುತ್ತೆ, ಸ್ವಲ್ಪ ಲಾಸ್ ಮಾಡ್ಕೊಳ್ತೀರಾ, ಮೋಸ ಹೋಗ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ನೂತನ ಕೆಲಸದಲ್ಲಿ ಕೂಡ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ. ಏನಪ್ಪ ಅಂದರೆ ಸ್ಥಿರಾಸ್ತಿ ಮಾಡೋದ್ರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ, ಮೋಸ ಹೋಗ್ಬಿಡ್ತೀರಾ. ಅದು 17ನೇ ತಾರೀಕು ಒಳಗಡೆ ಆದರೆ ರಿಜಿಸ್ಟ್ರೇಷನ್ನು ಎಲ್ಲವನ್ನು ಮಾಡ್ಕೊಳ್ಳಿ, 18 ತಾರೀಕು ನಂತರ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. 1 ತಿಂಗಳ ಕಾಲ ರವಿಯಿಂದ ಅಂದರೆ ಕರ್ಮಾಧಿಪತಿನೂ ಸ್ವಲ್ಪ ಕೆಟ್ಟಿದ್ದಾನೆ, ಸ್ವಲ್ಪ ಜಾಗ್ರತೆ ಎಚ್ಚರಿಕೆ ಇರಲಿ ಕೆಲಸದ ವಿಚಾರದಲ್ಲಿ. ಇನ್ನು ರಾಶಿಯಿಂದ 11ನೇ ಮನೆಯಲ್ಲಿ ರವಿ 17ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು, ತಂದೆಯಿಂದ ಲಾಭ ಇರುತ್ತೆ, ಫ್ರೆಂಡ್ಸಿಂದ ಲಾಭ ಇರುತ್ತೆ, ಸರ್ಕಾರದಿಂದ ಲಾಭ ಇರುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ MD ಅಥವಾ CEO ಅಥವಾ ಚೇರ್ಮನ್ ಅಂತ ಹೇಳ್ತೀವಿ ಅವ್ರಿಗೆಲ್ಲ ಜಾಕ್ಪಾಟ್ ಇರುತ್ತೆ. ಆಫ್ಟರ್ 17th 17ನೇ ತಾರೀಕು ಅಕ್ಟೋಬರ್ ಆದಮೇಲೆ ರವಿ ಇಲ್ಲಿಗೆ ಬಂದಾಗ ಮತ್ತೆ ಎಗೇನ್ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ರಾಶ್ಯಾಧಿಪತಿಗೆ ಬುಧ ಬಂದು ಯಾವತ್ತೂ ಮಾರಕ, ಯಾಕೆಂದರೆ ಕುಜ ಬುಧ ಇವತ್ತು ಮಾರಕ, ಮೇಷರಾಶಿಗೆ ಮಾರಕ ಯಾವುದು? ಕನ್ಯಾ ರಾಶಿ. ಹಾಗಾಗಿ ಬುಧ ಬಂದು ವಕ್ರಿಯನ್ನು ಪಡೆದಿದ್ದಾರೆ,
ಇಪ್ಪತ್ತು ದಿನಗಳು ಅಂದರೆ 13ನೇ ತಾರೀಕಿಂದ 20 ದಿನಗಳು ವಕ್ರಿಯನ್ನು ಪಡೆದಿರ್ತಾರೆ. ಆ ವಕ್ರತ್ವ ಇರೋದ್ರಿಂದ ವೃಶ್ಚಿಕ ರಾಶಿಗೆ 11ನೇ ಮನೆ ಆಸ್ಪೆಕ್ಟ್ಸ್ ತಗೊಂಡಾಗ ಲಾಭಸ್ಥಾನ. ಬುಧ ಬಂದು ವಿದ್ಯಾಕಾರಕ ಪ್ಲಸ್ ವ್ಯಾಪಾರಕಾರಕ. ವಿದ್ಯೆಯಿಂದ ಬುದ್ಧಿಯಿಂದ ವ್ಯಾಪಾರದಿಂದ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ವಿದ್ಯಾರ್ಥಿಗಳಾದರೆ ಉತ್ತಮ ವಿದ್ಯಾಭ್ಯಾಸ ಇದೆ, ವ್ಯಾಪಾರಿಗಳಾದರೆ ಒಳ್ಳೆಯ ವ್ಯಾಪಾರ ಇದೆ. ಬಟ್ ಆ 20 ಡೇಸ್ ಮಾತ್ರ ಆ ಹೆಚ್ಚಿನ ಫಲ ಇರುತ್ತೆ. ಆಫ್ಟರ್ 20 ಡೇಸ್ ಅಂದರೆ 13+20 ಡೇಸ್ ಆದಮೇಲೆ ಸ್ವಲ್ಪ ಫಲಗಳು ನೆಗೆಟಿವ್ ಆಗುತ್ತೆ. ಬಿಫೋರ್ 13 ಕೂಡ ಸ್ವಲ್ಪ ಫಲಗಳು ನೆಗೆಟಿವ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಓವರಾಲ್ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ 100 out of 95% ಬಲವಾಗಿರತಕ್ಕಂಥ ಸ್ಥಾನ. ಆದರೂ ಸಹ ಈ ಮೂರು ಗ್ರಹಗಳು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ, ಬುಧನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಮಹಾವಿಷ್ಣು, ಹಾಗಾಗಿ ವಿಷ್ಣು ದೇವಸ್ಥಾನ ದರ್ಶನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ನನಗಾಗಲೇ ಹೇಳಿದೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. 17ನೇ ತಾರೀಕು ನಂತರ ನಿಮ್ಮ ಒಂದು ಪಿತೃಗಳಿಗೆ ಅಂದರೆ ನಿಮ್ಮ ಆ್ಯನ್ಸಿಸ್ಟರ್ಸನ್ನ ಪ್ರಾರ್ಥನೆ ಮಾಡಿ, ಎಲ್ಲಿಗೆ ಹೋಗಬೇಕಾದರೂ ಪ್ರಾರ್ಥನೆ ಮಾಡಿ, ಅದರಿಂದ ನಿಮ್ಗೆ ಸಕ್ಸಸ್ ಇರುತ್ತೆ. 23ನೇ ತಾರೀಕು ನಂತರ ಶುಕ್ರ ಪ್ಲಸ್ ಪಾಯಿಂಟು, 23ವರೆಗೂ ಶುಕ್ರ ನೆಗೆಟಿವ್ ಇರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂಥದ್ದೇನೆಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೌರವ ಕೊಡಿ. ಹೆಣ್ಣು ಮಕ್ಕಳು ಏನಾದರೂ ಮನೇಲಿ ಹೇಳಿದರೆ, ತಾಯಿ ಏನಾದರೂ ಹೇಳಿದರೆ, ಹೆಂಡತಿ ಏನಾದರೂ ಹೇಳಿದರೆ, ಮಗಳೇನಾದರೂ ಹೇಳಿದರೆ ಕೇಳಿ. ಬೇಡ ಮಗ ಈ ಥರ ಕೆಲಸ ಮಾಡಬೇಡ ಅಂದರೆ ತಾಯಿ ಏನಾದರೂ ಹೇಳಿದರೆ ಖಂಡಿತ ಮಾಡಬೇಡಿ, ಅದರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಹಾಗೆ ಹೆಂಡತಿ ಏನಾದರೂ ಹೇಳಿ, ಮಗಳೇನಾದರೂ ಹೇಳಿ, ಖಂಡಿತವಾಗ್ಲೂ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಏ ನನ್ನ ಮಗಳು ಹೇಳಿದ ನಾನೇ ಕೇಳೋದು, ನನ್ನ ಹೆಂಡತಿ ಮನೇಲಿ ಅಡುಗೆ ಮನೇಲಿ ಮಾತ್ರ ಇರಬೇಕು, ಅವಳು ಹೊರಗಡೆ ಬಂದು ನನಗೆ ಹೇಳಿ ಹೇಳ್ಕೊಡ್ಬಾರ್ದು, ಆ ಥರದ್ದೆಲ್ಲ.